ಇವತ್ತು ಆಮ್ ಆದ್ಮಿ ಪಾರ್ಟಿ ವಾಲಂಟಿಯರ್ಸ್ ನಾವು ಎಷ್ಟೋ ಒಂದು ಅಪಾರ್ಟ್ಮೆಂಟ್ಸ್ ಮತ್ತೆ ಕಾಲೋನೀಸ್ಗೆಲ್ಲ ಹೋಗಿ ಸ್ಯಾನಿಟೈಸ್ ಮಾಡ್ಕೊಡ್ತಾ ಇದೀವಿ. ಯಾಕೆ ಅಂದ್ರೆ ಇವತ್ತಿನ ದಿನ ಎಷ್ಟೋ ಕಡೆ ಕೋವಿಡ್ ಪಾಸಿಟಿವ್ ಆಗಿರುತ್ತೆ, ಅಕ್ಕಪಕ್ಕ ಜನ ಎಲ್ಲ ಹೆದರಿರ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಾಲಂಟಿಯರ್ಸ್ ಇವತ್ತು ಆ ಜಾಗಗಳೆಲ್ಲ ಹೋಗಿ ಸ್ಯಾನಿಟೈಸ್ ಮಾಡಿದಾಗ ಅವ್ರಿಗೂ ಒಂದು ಮನೋಬಲ ಒಂದು ನೀಡುವಾಗುತ್ತೆ, ಅವ್ರಿಗೊಂದು ಸ್ವಲ್ಪ ಧೈರ್ಯ ತರ ಬರುತ್ತೆ. ಇವತ್ತು ಅಮ್ಮಾಜಿ ಪೆಟ್ಸ್ಟೋರ್ ಬಂದು ಎಲ್ಲ ಸ್ಯಾನಿಟೈಸ್ ಮಾಡಿ ಅವ್ರು ಯಾವ ಕ್ವಾಲಿಟಿ ವೈಸ್ ಮಾಡ್ತಾ ಇದಾರೆ, ಏನು ಸಿಸ್ಟಮ್ ಮಾಡ್ತಾ ಇದಾರೆ ಎಲ್ಲ ತೋರಿಸಿ ಪ್ರತಿ ಮನೆಗೆ ಹೋಗಿ ಸ್ಯಾನಿಟೈಸ್ ಮಾಡ್ತಾ ಇದಾರೆ. ಆಮ್ ಆದ್ಮಿ ಪಾರ್ಟಿಯಿಂದ ಕೆಲವೊಂದು ಯುವಕರು ಏನೋ ಮಾಡಬೇಕು ಸಮಾಜಕ್ಕೆ, ಒಂದು ಒಳ್ಳೇದು ಮಾಡಬೇಕು ಅಂತ ಮನೆ ಮನೆಗೆ ಹೋಗಿ ಸ್ಯಾನಿಟೈಸ್ ಮಾಡಿದ್ದಾರೆ. ಈಗ ನಮ್ಮ ಮನೆ ಪೂರ್ತಿ ಬಿಲ್ಡಿಂಗ್ ಬರೀ ಗ್ರೌಂಡ್ ಫ್ಲೋರ್ ಮಾಡಿಲ್ಲ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಕಡೆ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀರಾ. ಪಕ್ಷ ಒಂದು ಬಿಟ್ಟು ಮಾಡಲೇಬೇಕು, ಕೋವಿಡ್ ಫೈಟ್ ಮಾಡಲೇಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಮನೆ ಮನೆ ಹತ್ರನೂ ಔಷಧಿ ಹೊಡೆದು ಧೈರ್ಯ ಹೇಳಿ ಅವರು ಯುವಕರಿಗೆಲ್ಲ ಮತ್ತೆ ಅಮಾದಿ ಪಕ್ಷಕ್ಕೆ ನಮ್ಮ ಧನ್ಯವಾದಗಳು ಹೇಳುತ್ತಾ ಇನ್ನು ಮುಂದೆ ಅವರು ಇದೇ ರೀತಿ ಮುಂದುವರೆದು ಬಡವರಿಗೆ ಒಳ್ಳೆ ಸಹಕಾರ ನೀಡಬೇಕು ಅಂತ ನನ್ನಲ್ಲಿ ಏನಂತಿದೆ. ನಮ್ಮ ಏರಿಯಾಗೆ ಬಂದು ಎಲ್ಲ ಮನೆಗಳಿಗೂ ಪ್ರತಿಯೊಂದು ಮನೆಗೂ ಸ್ಯಾನಿಟೈಸ್ ಮಾಡಿದ್ದಾರೆ. ಸೊ ಇದು ಖುಷಿ ವಿಚಾರ, ಯಾಕಂದ್ರೆ ಇಂಥ ಟೈಮಲ್ಲಿ ಯಾರು ಮನೆಗೆ ಬರಲ್ಲ ಕೊರೋನಾ ಇದೆ ಅಂದರೆ. ಸೊ ಇವತ್ತು ನಮ್ಮ ಅಮ್ಮದಿ ಪಾಟಿ ಯುವಕರು ಬಂದು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಯುವಕರನ್ನು ಅವ್ರನ್ನ ಒಳ್ಳೆ ಅಭಿಪ್ರಾಯದಿಂದ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹೋಮ್ ಐಸೋಲೇಷನ್ ಪ್ರಾಜೆಕ್ಟ್ ಅಂತ ಒಂದು ತಗೊಂಡಿದ್ದೀವಿ. ಇದರಲ್ಲಿ ಟೆಲಿಕಾಲರ್ಸ್ ಇದ್ದಾರೆ, ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಯಾರಿಗಾನ ಕೋವಿಡ್ ಪಾಸಿಟಿವ್ ಬಂದಿದ್ದು ಅವ್ರ ತಕ್ಷಣ ಏನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದ್ದಾಗ ಅವರು ಫೋನ್ ಮಾಡಿದ್ರೆ ನಾವು ಡಾಕ್ಟರ್ಸ್ ಕನೆಕ್ಟ್ ಮಾಡ್ತೀವಿ. ಡಾಕ್ಟರ್ಸ್ ಅವರಿಗೆ ಯಾವ ಥರದ ಒಂದು ಔಷಧಿಗಳು ತಗೋಬೇಕು, ಏನು ಮಾಡಬೇಕು ಅಂತ ಸಜೆಷನ್ಸ್ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಬೆಳಗ್ಗೆ ಹೊತ್ತು ನಮ್ಮ ವಾಲಂಟಿಯರ್ಸು ತರಕಾರಿ ಮಾರೋರಿಗೆ, ಹಣ್ಣು ಮಾರೋರಿಗೆ ಇವರಿಗೆಲ್ಲ ಹೋಗಿ ಮಾಸ್ಕ್ಗಳನ್ನ ಹಂಚ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಅವರೆಲ್ಲ ನೀಟಾಗಿ ಮಾಸ್ಕ್ ಹಾಕೊಂಡಿದ್ರೆ ಈ ತರನೂ ನಾವು COVID-19 ತಡೆಗಟ್ಟಬಹುದು ಅಂತ ಹೇಳಿ ಇದು ಕೆಲಸ ನಮ್ಮ ವಾಲಂಟಿಯರ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಹಲವಾರು ಜನಕ್ಕೆ ಇವತ್ತಿನ ದಿನ ಊಟದ ಸಮಸ್ಯೆ ಆಗಿದೆ. ಇವತ್ತು ಎಷ್ಟೋ ಜನ ದಿನಗೂಲಿ ಮಾಡುವಂತ ಜನಕ್ಕೆ ಸಂಪಾದನೆ ಇಲ್ಲ, ಹಾಗಾಗಿ ಅವರಿಗೆ ಒಂದು ದಿನದ ಒಂದು ವೇಳೆ ಊಟ ಕೂಡ ಕಷ್ಟ ಆಗಿದೆ. ಇಂಥ ಜನಕ್ಕೆ ನಮ್ಮ ವಾಲಂಟಿಯರ್ಸ್ ಎಷ್ಟೋ ಕಡೆ ಇವತ್ತು ಅಡುಗೆನ ಮಾಡಿ ಅವ್ರಿಗೆ ತಲುಪಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಊಟ ಆಗಿದೆಯಾ, ಬ್ರೇಕ್ಫಾಸ್ಟ್ ಮಾಡಿದಾರಾ, ತಿಂಡಿ ಮಾಡಿದಾರಾ, ಊಟ ಮಾಡಿದಾರ ಅಂತ ಕೇಳಿ ಅವ್ರನ್ನ ವಿಚಾರಿಸ್ಕೊಂಡು ಅವ್ರಿಗೆ ಊಟನ ತಲುಪಿಸ್ಕೊಡ್ತಾ ಇದ್ದೀವಿ.